गुड मॉर्निंग मैडम मॉर्निंग सर ಬೆಳಕಿಂದ ಫೈಲ್ ಹಿಡ್ಕೊಂಡು ಸ್ಟಡಿ ಮಾಡ್ತಾ ಇದ್ದೀಯಲ್ಲ ಏನಿದೆ ಅದರಲ್ಲಿ ಕಾರ್ಯಪುನ್ ಸೇರಿರೋ ಕಂಪನಿಗಳ ಎಲ್ಲಾ ಡೀಟೇಲ್ಸ್ ಇದರಲ್ಲಿ ಇದೆ ಅದನ್ನ ಸ್ಟಡಿ ಮಾಡ್ತಾ ಇದೀನಿ ಸರ್ ಹೋಯ್ತು ದುಡ್ಡು ಆಸ್ತಿ ವಿಷಯ ಬಂದ್ರೆ ಊಟ ತಿಂಡಿ ನಿದ್ರೆ ಎಲ್ಲಾ ಬಿಟ್ಕೊಂಡು ಕೂತ್ಕೋ ಬಿಡ್ತೀಯ ಇನ್ನೇನ್ ಮತ್ತೆ ಎಲ್ಲರೂ ಕಷ್ಟಪಡೋದು ದುಡ್ಡಗಾಗಿ ತಾನೆ ಈಗಿನ ಕಾಲದಲ್ಲಿ ದುಡ್ಡಿಲ್ಲ ಅಂದ್ರೆ ಕುಡಿಯೋ ನೀರು ಸಹ ಸಿಗಲ್ಲ ಗೊತ್ತಾ ಇಲ್ಲಿ ನೀವು ಮೀನಾ ಮೇಷ ಎಣಿಸ್ತಾ ಕುಡಿದ್ರೆ ಅಲ್ಲಿ ಜನ ನಿಮಗೆ ನೀರು ಕುಡಿಸ್ತಾನೆ ಓ ವೆಂಕಟೇಶ್ ಪ್ರಭು ಅವರು ಬನ್ನಿ ಕೂತ್ಕೊಳ್ಳಿ ಬೇಗ ಏನಾದರೂ ಒಂದು ಪ್ಲಾನ್ ಮಾಡಿ ಕೋಟೆ ಸೂರ್ಯ ಹೋದ ಮೇಲೆ ದಿಡ್ಡಿ ಬಾಗಲು ಹಾಕಿದ್ರು ಅನ್ನೋ ಹಾಗೆ ಆಗಬಾರದು ಜನ ನಮಗೆ ನೀರು ಕುಡಿಸ್ತಾನ ಅವನೇನ್ ಕಿತಾಪತಿ ಮಾಡಿದ ಅಲ್ಲಿ ಏನು ನಡೆಯುತ್ತಿದೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅದನ್ನ ಹೇಳೋದಕ್ಕೆ ಅಂತಲೇ ನಾನು ಸೀತಾಪುರದಿಂದ ಇಲ್ಲಿವರೆಗೆ ಬಂದದ್ದು ಕಾರ್ಯಪ್ಪನ ಅವರು ಆಸ್ತಿ ಪಾಲು ಮಾಡ್ತಾ ಇದ್ದಾರೆ ನಾನು ಇಲ್ಲಿರಬೇಕಾದ್ರೆ ಅವರ ಆಸ್ತಿ ಪಾಲಿ ಮಾಡ್ತಾರ ಅದು ಹೇಗೆ ಸಾಧ್ಯ ಹೌದು ಇದು ನಿಮಗೆ ಹೆಂಗ ಗೊತ್ತಾಯ್ತು ಮೊನ್ನೆ ದಿವಸ ನಾನು ಬೆಂಗಳೂರಿಗೆ ಬರೋ ವಿಚಾರ ಹೇಳೋಣ ಅಂತ ಹೇಳಿ ಕರೆಪ್ನವರ ಮನೆಗೆ ಹೋಗಿದ್ದೆ ಆಗ ಅವರು ಸ್ವಯಾರ್ಜಿತ ಆಸ್ತಿ ಪಿತೃಾರ್ಜಿತ ಆಸ್ತಿನೆಲ್ಲ ಡಿವೈಡ್ ಮಾಡಿ ರೆಕಾರ್ಡ್ಸ್ ನ ಆದಷ್ಟು ಬೇಗ ರೆಡಿ ಮಾಡು ಅಂತ ನನಗೆ ಹೇಳಿದ್ದಾರೆ ಕಾರ್ಯಪ್ಪ ಇಷ್ಟು ಅರ್ಜೆಂಟ್ ಆಗಿ ತನ್ನ ಆಸ್ತಿನ ಯಾಕ್ ಪಾಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆ ಜನ ನಮ್ಮ ವಿರುದ್ಧ ಏನು ಪ್ಲಾನ್ ಮಾಡ್ತಿದ್ದಾನೆ ಒಂದಕ್ಕೊಂದು ಲಿಂಕ್ ಇಲ್ವಲ್ಲ ಪ್ರಭು ಲಿಂಕ್ ಇದೆ ಮದನ್ ಆ ಲಿಂಕ್ ಅನ್ನು ನಾವೀಗ ತಪ್ಪಿಸಬೇಕು ಜನ್ನು ಅವನ ಅಪ್ಪನ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಅವನು ಮತ್ತು ಭಾಗ್ಯ ಮನೆಗೆ ಹೋಗಿ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಂತ ಹೇಳಿ ಕಾರ್ಯಪ್ಪನನ್ನ ಒತ್ತಾಯ ಮಾಡಿದ್ದಾರೆ ಆಸ್ತಿಯಲ್ಲಿ ಪಾಲು ಕೊಡದೇ ಇದ್ದರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಜನ್ನು ಬೆದರಿಕೆ ಹಾಕಿ ಹೋಗಿದ್ದಾನಂತೆ ಅದಕ್ಕೆ ಈಗ ಕಾರ್ಯಪ್ಪನವರು ಆಸ್ತಿ ಪಾಲು ಮಾಡೋ ನಿರ್ಧಾರ ತಗೊಂಡಿರೋದು ಆ ಇದಾ ವಿಷಯ ನಾನು ಊರ್ನಲ್ಲಿ ಇಲ್ದಿದ್ದಾಗ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ಯಾ ಅಜ್ಜನ್ನು ಸೊಕ್ಕನ ಮುರಿಬೇಕು ಅವನ ಬೆನ್ ಹಿಂದೆ ಯಾರಿದ್ದಾರೆ ಅಂತ ಮೊದಲು ಕಂಡುಹಿಡಿಬೇಕು ಏನೇ ಆಗಲಿ ಕಾರ್ಯಪ್ಪನ ಆಸ್ತಿ ಪಾಲಾಗಬಾರದು ಮದನ್ ಇದಕ್ಕೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡು ಹಾ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಒಂದು ದಾರಿ ಇದೆ ಸುಲಭ ದಾರಿ ಅಲ್ಲ ಆದರೆ ಅದು ನಮಗೆಲ್ಲರಿಗೂ ಸುರಕ್ಷಿತವಾದ ದಾರಿ ಒಟ್ಟಿನಲ್ಲಿ ಅವರ ಅಪ್ಪನ ಆಸ್ತಿ ಹೊಡೆಯೋದಕ್ಕೆ ಜನ್ನು ಮಾಡಿರೋ ಪ್ಲಾನ್ ನ ನಾವು ಮುರಿಬೇಕು ಹೇಳ್ತೀನಿ ನಮ್ಮ ತಂದೆ ಎಲ್ಲ ಇಲ್ಲಿಗೆ ಬಂದಾಗ ಯಾರು ಇರಲೇ ಇಲ್ಲ ಸರ್ ಏರಿಯಾಗಿ ನಾವೇ ಫಸ್ಟ್ ಆ ಟೈಮ್ ನೋಡಿ ಇದೆ ನಮ್ಮ ತೋಟ ನೋಡಿ ಅಲ್ಲಿ ಬೇಲಿ ಕಾಣತ್ ನೋಡಿ ಹಾಗೆ ಹೋಗಿ ಅಲ್ಲಿ ಕೊನೆ ಆಗುತ್ತೆ ಅಲ್ಲಿ ತನಕ ನಮ್ಮದೇ ತೋಟ ಇಲ್ಲಿ ಮುಂಚೆ ಎಲ್ಲ ಭತ್ತ ಹಾಕ್ತಿದ್ವಿ ವರ್ಕೌಟ್ ಆಗಲಿಲ್ಲ ಅವಾಗ ಹಾಗಾಗಿ ಇವೊಂದು ಐದಾರು ವರ್ಷದಿಂದ ಅಡಿಕೆ ಹಾಕಕ್ಕೆ ಶುರು ಮಾಡಿದ್ವಿ ಬನ್ನಿ ಹೋಗೋಣ ಮತ್ತೆ ಆ ಮೇಲ್ಭಾಗಕ್ಕೆ ತೆಂಗಿನ ಮರ ವಿಳ್ಯದೆಲೆ ಮೆಣಸು ಇಂಥದ್ದೆಲ್ಲ ಹಾಕೊಂಡಿದ್ದೀವಿ ಆ ಕಡೆ ಇದೆ ನೋಡಿ ಅಲ್ಲಿ ನಮ್ಮ ಗದ್ದೆ ಶುರು ಆಗುತ್ತೆ ಭತ್ತ ತರಕಾರಿ ಇಂಥದ್ದೆಲ್ಲ ಹಾಕೊಂಡಿದ್ವಿ ಆದರೆ ಸರ್ ನಮ್ಮದು ಸಾವಯವ ಕೃಷಿ ನಾವು ಈ ಕ್ರಿಮಿನಾಶಕಗಳನ್ನಾಗಲಿ ರಾಸಾಯನಿಕಗಳನ್ನಾಗಲಿ ಬಳಸದೆ ಮಾಡ್ತಾ ಇರೋ ಕೃಷಿ ಇಳುವರಿ ತುಂಬ ಚೆನ್ನಾಗಿ ವೆರಿ ಗುಡ್ ತುಂಬ ಚೆನ್ನಾಗಿ ಕೃಷಿ ಮಾಡಿದ್ದಾರೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದಾಗೆ ಎಷ್ಟು ಜನ ಕೆಲಸಗಾರರಿದ್ದಾರೆ ಒಂದು ಏಳೆಂಟು ಜನ ಇದ್ದಾರೆ ಸರ್ ಯಾರು ಕಾಣಿಸ್ತಾನೆ ಇಲ್ಲ ಹೇ ಇಲ್ಲ ಅವರು ಮೇಲ್ಗಡೆ ತೋಟದಲ್ಲಿ ಕೆರೆ ಕಟ್ಟೆ ಕಟ್ತಿದ್ದಾರೆ ಹಾಗಾಗಿಲ್ಲ ಹೌದು ನಿಮ್ಮನೆ ಕಾಂಪೌಂಡಲ್ಲಿ ಒಂದು ಮನೆ ಇದೆಯಲ್ಲ ಅದನ್ನು ನಿಮ್ಮ ಕೆಲಸಗಾರರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಅಲ್ಲೂ ಯಾರು ಕಾಣ್ತಾ ಇಲ್ಲ ಹೌದು ಆ ವಿಷಯನ ಈಗ ಯಾಕೆ ಹೇಳ್ತಿದ್ದೀರಾ ದಾರಿನಲ್ಲಿ ಬರಬೇಕಾದ್ರೆ ಕಾರ್ಯಪ್ಪನ ಮಗ ಜನ್ನು ಸಿಕ್ಕಿದ್ದ ಅವನೇ ಈ ವಿಷಯ ಎಲ್ಲ ಹೇಳಿದ್ದು ಗೋವಿಂದಂಗೂ ಶೀಲಂಗೂ ಸಂಬಂಧ ಇದೆ ಅವರು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತಾರೆ ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಾರೆ ಅಂತ ನನಗೆ ಸತ್ಯ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಇನ್ನ ಕೇಳ್ತಾ ಇರೋದು ಅವನು ಹೇಳಿದ ನಿಜನಾ ಸರ್ ನೀವು ಇದ್ದಕ್ಕಿದ್ದಾಗೆ ಈ ಥರ ಕೇಳಿಬಿಟ್ರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದು
ನಿಜ ನಾನು ಶೀಲನ್ನ ಪ್ರೀತಿಸಿದ್ದು ಹೌದು ಆದರೆ ನೋಡಿ ಒಂದು ಬಡ ಹುಡುಗಿನ ಮದುವೆ ಆಗಬೇಕು ಅದರ ಮೂಲಕ ಸಮಾಜದಲ್ಲಿ ಈ ಬಡವ ಶ್ರೀಮಂತರ ಭೇದನ ಅಳಿಸಿ ಹಾಕಬೇಕು ಅನ್ನೋ ಆದರ್ಶ ಇಟ್ಕೊಂಡಿದ್ದೆ ನಾನು ಈಗ ಶೀಲಾ ಅವಳ ಜೀವನದ ದಾರಿ ಬೇರೆನೆ ಕಂಡುಕೊಂಡಿದ್ದಾಳೆ ಅದೆಲ್ಲ ಮುಗಿಹೋಗುತ್ತೆ ಬಿಡಿ ರಾಯರೇ ಈ ವಯಸ್ಸು ಹಾಗೆ ಅಲ್ವಾ ಸಮಾಜ ಸುಧಾರಣೆ ಮಾಡ್ತೀವಿ ಸಾಮಾಜಿಕ ನ್ಯಾಯ ಒದಗಿಸ್ತೀವಿ ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹುಚ್ಚು ಆದರ್ಶಗಳನ್ನು ಇಟ್ಕೊಂಡಿರ್ತಾರೆ ವಾಸ್ತವ ಏನು ಅಂತ ಗೊತ್ತಾದ ತಕ್ಷಣ ತೆಪ್ಪಗಾಗಿ ಬಿಡ್ತಾರೆ ಜೀವನ ಅಂದ್ರೆ ಏನು ಸಮಾಜದಲ್ಲಿ ಹೇಗೆ ಇರಬೇಕು ಅಂತ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಅಲ್ವಾ ಗೋವಿಂದ ಗೋವಿಂದ ನೀನು ಆ ಹುಡುಗಿನ ಮದುವೆ ಆಗಬಿಟ್ಟಿತ್ತಲ್ಲ ಯಾಕಾಗಿಲ್ಲ ಆ ಹುಡುಗಿಗೆ ನನ್ನ ಮೇಲೆ ಇಂಟರೆಸ್ಟ್ ಇಲ್ಲ ಅಂತ ಕಾಣುತ್ತೆ ಸರ್ ಯಾವುದೋ ಕೆಲಸ ಸಿಕ್ತು ಅಂತ ನನಗೆ ಒಂದು ಮಾತು ಹೇಳಿದೆ ಪೂನ ಕೊಟ್ಟಿದ್ದಾಳೆ ಇಷ್ಟೊತ್ತಿಗೆ ಅವಳಿಗೆ ಬೇರೆ ಮದುವೆನೂ ಆಗಿರಬಹುದು ನಾನು ಇನ್ನು ಅವಳ ಮೇಲೆ ಆಸೆ ಇಟ್ಕೊಂಡು ಕಾಯ್ತಾ ಕೂತಿರೋದ್ರಲ್ಲಿ ನನಗೇನು ಅರ್ಥ ಇದೆ ಅಂತ ಕಾಣಲ್ಲ ಪುರಂದರ ಐ ಮಾತ್ ನಾವು ಏನು ಹೊರಡೋಣ ಹೋಗಿದ ನಾವು ಬರ್ತೀವಿ ಛೇ ಅವರಿಗೆ ಇಷ್ಟೊಂದು ಡೀಟೇಲ್ಸ್ ಕೊಡಬಾರ್ದಾಗಿತ್ತ ನಾನು ಕೊಡದೇ ಇದ್ರೇನು ಆ ಜನ್ನು ಒಂದಕ್ಕೆ ಎರಡು ಸೇರಿಸಿ ಎಲ್ಲ ಹೇಳ್ಬಿಟ್ಟಿರ್ತಾನಲ್ಲ ನಾನು ಇವ್ರಿಗೆ ಹೇಳಿದ್ದೆ ಒಳ್ಳೆಯದಾಯ್ತು ಇಲ್ಲಾಂದಿದ್ರೆ ನಾನು ಸುಳ್ಳುಗಾರ ಅಂತ ಅನ್ಕೋತಿದ್ರು ರಾಧನ ಮುಗಿಸೋದಕ್ಕೆ ಪ್ಲಾನ್ ಮಾಡಿ ಯಾವಾಗ ನೀ ಅದರಲ್ಲಿ ಫೇಲ್ ಆದ್ಯೋ ಆಗ್ಲೇ ನೀನು ನನ್ನ ಅತ್ತೆ ಅಂತ ಕರೆಯೋ ಹಕ್ಕನ್ನ ಕಳ್ಕೊಂಡ್ಬಿಟ್ಟಿದ್ಯಾ ಈಗ ಏನಾಯ್ತು ಅಂತ ನಾನು ಹೀಗ್ ಬೈತಾ ಇದ್ದೀರಿ ಎಲ್ಲಿದ್ದಿ ಅರುಣ್ ಏನ್ ಮಾಡ್ತಿದ್ದಿ ನಾನು ಮನೆಯಲ್ಲೇ ಇದ್ದೀನಿ ಲೈಟ್ ಆಗಿ ಏನೋ ತಗೊಳ್ತಾ ಇದ್ದೀನಿ ಇಲ್ಲ ನಮ್ಮ ಪ್ಲಾನ್ ಎಲ್ಲ ಅಪ್ಸೆಟ್ ಆಗ್ತಾ ಇದ್ರೆ ನಿನ್ನ ವಿಷಯನ ಲೈಟ್ ಆಗಿ ತಗೊಂಡು ಕುಡಿತಾ ಕೂತಿದ್ಯಾ ನಿನ್ನ ಅಜಾಗರೂಕತೆಯಿಂದ ನಾವು ಎಷ್ಟಲ್ಲಿ ಕಷ್ಟ ಸಿಕ್ಕಾಕೊಂಡಿದೀವಿ ಗೊತ್ತಲ್ವಾ ನಿನಗೆ ಸ್ವಲ್ಪನಾದರೂ ಸೀರಿಯಸ್ನೆಸ್ ಬೇಡವಾ ಸಾರಿ ಮೇಡಂ ನೀನು ಹಿಂದೆ ಮಂಗಳೂರಿನಲ್ಲಿ ಇದ್ದಾಗ ರಾಧಾ ಜೊತೆ ಆಡಿದ ಆಟದ ಬಗ್ಗೆ ನನಗೆ ಈಗಾಗಲೇ ರಿಪೋರ್ಟ್ ಬಂದಿದೆ ನೀನು ಅವಳ ಮೇಲೆ ದೌರ್ಜನ್ಯ ಮಾಡಿ ಚಿತ್ರ ಹಿಂಸೆ ಕೊಟ್ಟಿದ್ದಕ್ಕೆ ಈಗ ನಮ್ಮ ಪ್ಲಾನ್ ಎಲ್ಲ ಅಪ್ಸೆಟ್ ಆಗ್ತಾ ಇರೋದು ನೀನು ನಮ್ಮ ಸಂಬಂಧಿಕರ ಮಗ ಅಂತ ಹೇಳ್ಕೊಂಡು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಿದ್ರೆ ರಾಧಾ ಕಾರ್ಯಪ್ಪ ಇಬ್ಬರು ಸೇರಿ ನನ್ನನ್ನು ಮನೆಯಿಂದ ಹೊರಗಾಕ್ತಾ ಇದ್ರು ನೀನು ಮಾಡಿದ ಒಂದೊಂದು ಮುಟ್ಟಾಳ್ತನದ ಕೆಲಸ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಏನ್ ಮೇಡಂ ಇಷ್ಟು ಬಿಸಿಯಾಗಿ ಮಾತಾಡ್ತಾ ಇದ್ದೀರಿ ನಾನು ತಪ್ಪು ಮಾಡಿರಬಹುದು ಆದರೆ ನನ್ನ ಉಪಯೋಗ ನಿಮಗಿಲ್ಲದೆ ನೀವು ನನ್ನನ್ನು ನಿಮ್ಮ ಜೊತೆ ಇಟ್ಕೊಳ್ತಾ ಇದ್ದೀರಾ ನನ್ನಿಂದ ಏನಾಗಬೇಕು ಹೇಳಿ ಯಾಕೆ ಫೋನ್ ಮಾಡಿದ್ರಿ ಆ ಜನ್ನು ಕಾರ್ಯಪ್ಪನ ಹತ್ರ ಹೋಗಿ ಆಸ್ತಿನಲ್ಲಿ ಪಾಲು ಕೇಳಿದಾನೆ ಅದಕ್ಕೆ ಕಾರ್ಯಪ್ಪ ನಮ್ಮ ಲಾಯರ್ ವೆಂಕಟೇಶ್ ಪ್ರಭುನ ಕರೆಸಿ ಪ್ರಾಪರ್ಟಿ ಪೇಪರ್ನ ರೆಡಿ ಮಾಡಕ್ಕೆ ಹೇಳಿದ್ದಾರೆ ಅರುಣ್ ಇಷ್ಟು ದಿನ ಆ ಜನ್ನು ಕೋಣನ ಹಾಗೆ ಬಿದ್ದುಕೊಂಡಿದ್ದವನು ಈಗ ಹುಲಿ ತರ ಗರ್ಜಿಸ್ಲಿಕ್ಕೆ ಶುರು ಮಾಡಿದ್ದಾನೆ ಗೊತ್ತಾ ಈಗ ನಾನು ಏನು ಮಾಡ್ಬೇಕು ಹೇಳಿ ಅವನ್ ಮುಗಿಸ್ಬಿಡ್ಲಾ ಅವಸರ ಮಾಡಬೇಡ ನೀನು ಏನು ಮಾಡಬೇಕು ಅಂತ ಮದನ್ ಹೇಳ್ತಾರೆ ಅವ್ರ ಕೈಗೆ ಫೋನ್ ಕೊಡ್ತೀನಿ ಮಾತಾಡು ಆಯ್ತಾ ತಗೊಳ್ಳಿ ಹಲೋ ಹೇಳಿ ಸರ್ ಹೇಳ್ತೀನಿ ಕೇಳು ಅರುಣ್ ನಮ್ಮ ಪ್ಲಾನ್ ನಂಬರ್ ಒನ್ ಸಕ್ಸಸ್ ಆಗಬೇಕು ಅಂತಾದರೆ ಆ ಕಾರ್ಯಪ್ಪ ತನ್ನ ಆಸ್ತಿಯನ್ನು ಪಾಲು ಮಾಡೋದಕ್ಕೆ ಬಿಡಬಾರದು ನೀನು ಹೇಗಾದರೂ ಮಾಡಿ ಆ ಜನ್ನು ತನ್ನ ತಂದೆ ಹತ್ರ ಮತ್ತೆ ಆಸ್ತಿ ವಿಚಾರ ಮಾತಾಡ್ದಾಗೆ ಮಾಡಬೇಕು ಓ ಐ ಸಿ ಈ ಅಸೈನ್ಮೆಂಟ್ನ ತುಂಬ ಹುಷಾರಾಗಿ ಮುಗಿಸುವ ಆಮೇಲೆ ಹೇಳ್ತೀನಿ ಪ್ಲಾನ್ ನಂಬರ್ ಟೂ ಏನಂತ ಇದೇನು ಸುಲಭದ ಕೆಲಸ ಅಲ್ಲ ಆದರೂ ನಾನು ಮಾಡಿ ಮುಗಿಸ್ತೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಹಾಂ ಅರು ನಿನ್ನ ಆಪರೇಷನ್ ಶುರು ಮಾಡ್ತಿದ್ದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇರಬೇಕು ಓಕೆ ಸರ್ ಬಾಯ್ ಅರುಣ್ ಬಾಯ್
ನೀನೇನು ಟೆನ್ಷನ್ ತಗೋಬೇಡ. ಆ ಅರುಣ್ನ ನನ್ನ ಕಂಟ್ರೋಲಿಗೆ ಬಿಡು. ಅವನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಮದನ್. ಹಲೋ ಸಲೀನಾ, ಇಮ್ಮಿಡಿಯೇಟ್ ಇಲ್ಲಿ ಮನೆಗೆ ಬಾ. ಬನ್ನಿ ಬನ್ನಿ, ನೋಡ್ಕೊಂಬಂದ್ರ ಹೇಗಿದೆ ತೋಟ? ಪರವಾಗಿಲ್ಲ, ಚೆನ್ನಾಗಿದೆ. ನಾವು ನಿಮ್ಮಷ್ಟು ಸಾವುಕಾರರಲ್ಲ, ಕೃಷಿಕರ ಕುಟುಂಬ ನಮ್ಮದು. ಇರೋದ್ರಲ್ಲಿ ನೆಮ್ಮದಿಯಾಗಿದ್ದೀವಿ. ನಿಮ್ಮ ಮಗಳನ್ನ ನಮ್ಮನೆ ಸೊಸೆಯಾಗಿ ನೀವು ಕಳಿಸೋದಕ್ಕೆ ನಿಮಗೆ ಒಪ್ಪಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ರುಕ್ಮಣಮ್ಮ, ನನಗೆ ದುಡ್ಡು ಕಾಸು ಮುಖ್ಯ ಅಲ್ಲ. ಅದು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹುಡುಗ. ಸರಿಯಾಗಿ ಹೇಳಿದ್ರಿ. ನಮ್ಮ ಗೋವಿಂದನ ಬಗ್ಗೆ ನಾನು ಹೊಗಳ್ಕೊತೀನಿ ಅಂತ ಅನ್ಕೋಬೇಡಿ. ಅವನ ಮನಸ್ಸಲ್ಲಿರೋದನ್ನ ಥಟ್ ಅಂತ ಹೇಳ್ತಾನೆ, ಆದ್ರೆ ಅವನ ಗುಣ ಚಿಂತಂತದ್ದು. ಯಾರ ತಂಟೆಗೂ ಹೋಗೋನಲ್ಲ. ನಾನು ಅವತ್ತೇ ನಿಮ್ಗೆ ಹೇಳಿದ್ನಲ್ಲ, ಅವನಾಯ್ತು, ಅವನ ತೋಟ ಗದ್ದೆ ಆಯ್ತು ಅಂತ. ನಾಳೆ ನಿಮ್ಮ ಮಗಳನ್ನ ಅವನ್ ಮದುವೆ ಆದ್ರೆ ಖಂಡಿತ ಪ್ರೀತಿಯಿಂದ ನೋಡ್ಕೋತಾನೆ. ಹಾಗಂತ ನಾನು ನಿಮಗ್ ಭರವಸೆ ಕೊಡ್ತೀನಿ. ನನಗೂ ಅಷ್ಟೇ, ನಿಮ್ಮ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ. ನಮ್ಮ ಪುರೋಹಿತರ ಹತ್ರ ಈಗಾಗಲೇ ಮಾತಾಡಿದ್ದೀನಿ. ಅವರು ಈ ತಿಂಗಳು 24ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ಎಂದಿದ್ದಾರೆ. ಅವತ್ತೇ ನಿಶ್ಚಿತಾರ್ಥ ಇಟ್ಕೊಳ್ಳೋಣವಾ? ನಂಗೆ ಸ್ವಲ್ಪ ಟೈಮ್ ಕೊಡಿ ರುಕ್ಮಣಮ್ಮ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿದೆ. ಆಮೇಲೆ ನನ್ನ ನಿರ್ಧಾರ ಏನು ಅಂತ ತಿಳಿಸ್ತೀನಿ. ಇದೇನು ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಬಗ್ಗೆ ನೀವೇನಾದರೂ ಬೇಜಾರು ಇಟ್ಕೊಂಡಿದ್ದೀರಾ? ಹಾಗೇನಾದರೂ ಇದ್ರೆ ದಯವಿಟ್ಟು ಹೇಳ್ಬಿಡಿ. ರುಕ್ಮಣಮ್ಮ, ನೀವು ಹಾಗೆಲ್ಲ ಅನ್ಕೋಬೇಡಿ. ಇದ್ರ ಬಗ್ಗೆ ಮಕ್ಕಳ ಅಭಿಪ್ರಾಯನ ಕೇಳಬೇಕು ಅಲ್ವಾ? ಅದಕ್ಕೋಸ್ಕರ ನಾ ಹಾಗೆ ಹೇಳಿದೆ ಅಷ್ಟೇ. ಸರಿ, ನಾ ಇನ್ನು ಊರು ಹೊರಡ್ತೆ. ಊಟ ಮಾಡ್ಕೊಂಡು ಹೋಗಿ. ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದೀರಿ, ಅರ್ಧ ಗಂಟೆಲಿ ಅಡುಗೆ ರೆಡಿ ಮಾಡಿಬಿಡ್ತೀನಿ. ಇಲ್ಲ, ನನಗೆ ಊರಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು. ಪುರಂದರ, ನೀನು ಇಲ್ಲೇ ಇರ್ತೀಯೋ? ಬರ್ತೀಯ? ಬರ್ತಾ ಇದ್ದೀನಿ ರಾಯರೇ. ಪುರಂದರ, ಅವರೇನೋ ಬೇಜಾರು ಮಾಡ್ಕೊಂಡಂಗಿದೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರು. ಹಾಗೇನಿಲ್ಲ, ಆ ವಿಷಯ ಆಮೇಲೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಏನು ಗೋವಿಂದ, ವಾಸ್ತವ ರಾಯರು ಬೇಜಾರು ಮಾಡ್ಕೊಂಡು ಹೋದಂಗಿದೆ, ಏನಾಯ್ತು ಅವರಿಗೆ? ಏನಿನ್ ನನ್ ಯಾರ್ಯಾರು ಯಾವ್ಯಾವ ಬೇಜಾರು ಮಾಡ್ಕೋತಾರೆ ಅಂತ ನನಗೆ ಹೆಂಗಮ್ಮ ಗೊತ್ತಾಗತ್ತೆ? ನೀ ಏನು ಒಳ್ಳೆ ನನ್ನ ಹೀಗೆ ಕೇಳ್ತೀಯ? ಏನು, ನೀನು ಮದುವೆ ಮಾಡ್ಕೋತೀಯ ಅಂತ ನಾನು ಖುಷಿಯಾಗಿದ್ದೆ. ಅರ್ಚನಾ ಕೂಡ ಒಳ್ಳೆ ಹುಡುಗಿ. ಈ ಮನೆಗೆ ಸೊಸೆಯಾಗಿ ಬರಬೇಕಾದ ಎಲ್ಲ ಒಳ್ಳೆ ಗುಣಗಳು ಅವಳಿಗಿದೆ. ಅವಳು ಈ ಮನೆ ಸೊಸೆಯಾಗ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ. ಏನೇನಾಗೋಗುತ್ತೋ. ಛೇ, ಎಲ್ಲ ಅಪ್ಸೆಟ್ ಆಗೋಯ್ತಪ್ಪ. ಆ ಜನ್ನು ಅವ್ರ ಹತ್ರ ಇನ್ನೂ ಅದೇನೇನು ಚುಚ್ಚಿದಾನೋ. ಶೀಲಾ ಬಗ್ಗೆ ಇಷ್ಟೊಂದು ಡೈರೆಕ್ಟಾಗಿ ನನ್ನ ಹತ್ರ ಕೇಳಿರ್ಬೇಕಂದ್ರೆ ನನ್ನ ಶೀಲಾ ಪ್ರೇಮದ ವಿಷಯ ಪ್ರತಿಯೊಂದು ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ಬೇಕು. ನೋಡ, ಇನ್ನೊಂದು ಸ್ವಲ್ಪ ದಿವಸ. ಏ ಕಿಟಣ ಡಿಯರ್, ನೀನು ಈಗಲೇ ಸೀತಾಪುರಕ್ಕೆ ಹೋಗ್ಬೇಕು. ಈಗಲೇನಾ? ಈಗೇನು ಅವಸರ? ಇನ್ನು ಸ್ವಲ್ಪ ದಿವಸ ನಿನ್ನ ಜೊತೆ ಹಾಯಾಗಿರ್ಬೇಕು ಅಂದ್ಕೊಂಡಿದ್ನಲ್ಲ. ಇರ್ಬೋದಿತ್ತು, ಆದರೆ ಏನು ಮಾಡೋಣ, ಕರ್ತವ್ಯ ನಿನ್ನನ್ನು ಕೈ ಬೀಸಿ ಕರೀತಾ ಇದೆ. ನೀನೀಗ ಸೀತಾಪುರಕ್ಕೆ ಹೋಗದಿದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ನೋಡು ಡಿಯರ್, ಆ ಕಾರ್ಯಪ್ಪನ್ನ ಅವನ ಪಾಡಿಗೆ ಬಿಟ್ಟರೆ ತನ್ನ ಮುದ್ದಿನ ಮಗಳನ್ನು ಕಳ್ಕೊಂಡ ಆ ಭಾವಾವೇಶದಲ್ಲಿ ಅವನು ನಮ್ಮ ಸ್ಕೀಮನ್ನೇ ಅಪ್ಸೆಟ್ ಮಾಡೋ ಅಪಾಯ ಇದೆ. ಅದಕ್ಕೆ ಆದಷ್ಟು ಬೇಗ ನೀನು ಅಲ್ಲಿ ಹೋಗಿ ಅವನಿಗೆ ಕಡಿವಾಣ ಹಾಕ್ಬೇಕು. ಓಕೆ, ನಾನು ಯಾವಾಗ ಹೊರಡಲಿ? ನಾಳೆ ಬೆಳಗ್ಗೆನೇ ಹೋಗ್ಬೇಕು. ನೀನು ಸೀತಾಪುರ ಮುಟ್ಟಿದ ತಕ್ಷಣ ನನಗೊಂದು ಕಾಲ್ ಮಾಡು.
ಯಾಕೆಂದ್ರೆ ಅಗತ್ಯ ಬಿದ್ದರೆ ನಾನು ಅಲ್ಲಿಗೆ ಬರಬೇಕಾಗುತ್ತೆ. ಓಕೆ ಬಾಸ್. ಪುರಂದರ ಕೇಳಿ, ಏನ್ರಾ ಇದೆ? ಕಾರ್ ರಿಪೇರಿನ? ಕಾರ್ ರಿಪೇರಿ ಅಲ್ಲ, ನಿನಗೆ ರಿಪೇರಿ ಮಾಡಬೇಕು. ನಾನೇನ್ ಮಾಡಿದೆ ರಾಯ್ರೆ? ಇನ್ನೇನೋ ಮಾಡಬೇಕು. ನೀನು ಆ ದರಿದ್ರ ಸಂಬಂಧನ ನನಗೆ ತೋರಿಸಿದ್ಯಾ, ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ, ನನ್ನ ಮಗಳೇನು ಗತಿ ಕಟ್ಟೋಳು ಅಂತ ತಿಳ್ಕೊಂಡಿದ್ಯಾ? ನೀನು ಹೇಗಾದ್ರೂ ಪ್ಲಾನ್ ಮಾಡಿ ಆ ಲೋಫರ್ ಗೋವಿಂದನ್ನ ನನ್ನ ಮಗಳಿಗೆ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ಯಾ? ಇಷ್ಟೆಲ್ಲ ವಿಷಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ರಾಯ್ರೆ. ಆ ಹುಡುಗನನ್ನ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅವನು ಒಳಗೊಳಗೆ ಇಷ್ಟೆಲ್ಲ ಕಿತಾಪತಿ ಕಾರುಬಾರು ನಡೆಸ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತಾರಲ್ಲ ರಾಯ್ರೆ, ಈ ಜನ ಇರೋದೇ ಒಂಥರ ತೋರಿಸ್ಕೊಳ್ಳೋದೇ ಒಂಥರ. ಹಾ, ನೀನ್ ಮಾಡ್ತಾ ಇದೆಯಲ್ಲ ಹಾಗೆ. ನಿಮ್ಗೆಲ್ಲ ಏನು, ಯಾವುದೋ ಒಂದು ಹಾಳು ಸಂಬಂಧನ ಹುಡುಕೋದು, ಯಾರಿಗೋ ಕಟ್ಬಿಡೋದು. ನೀವು ಮಾಡೋ ಮಧ್ಯಸ್ಥಿಕೆ ಮದುವೆಯಿಂದ ಎಷ್ಟು ಜನ ನೇಣ ಹಾಕೊಂಡು ಸತ್ತಿದ್ದಾರೆ, ಎಷ್ಟು ಸಂಸಾರಗಳು ಹಾಳಾಗಿದೆ ಅಂತ ಯೋಚನೆ ಮಾಡಿದ್ದೀರಾ? ಈ ಹಾಳು ದುಡ್ಡಿನ ಆಸೆಗೋಸ್ಕರ ಮನೆ ಹಾಳು ಕೆಲಸ ಯಾಕೋ ಮಾಡ್ತೀರಾ? ದುಡ್ಡು ಬೇಕಾದ್ರೆ ನನ್ನ ಕೇಳಬೇಕಾಗಿತ್ತು, ನಾನು ಕೊಡ್ತಿದ್ದೆ. ಈ ಬಂಡವಾಳ ಬಾಳ್ಬೇಕಾ? ಇದೇ ಕಡೆ ಇನ್ನೊಂದು ಸರ್ತಿ ನಮ್ಮ ಮನೆ ಹತ್ರ ಏನಾದರೂ ಕಾಣಿಸ್ಕೊಂಡ್ರೆ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ರಾಯ್ರೆ, ನಡೋ ದಾರಿಯಲ್ಲಿ ಇದೇ ನಿಮ್ಗೆ ಸರಿಯ ಶಿಕ್ಷೆ ಅನುಭವಿಸು. ರಾಯ್ರೆ, 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 ರಾಯ್ರೆ. ಅಯ್ಯೋ ಶಿವನೇ, ಯಾರಿಗೆ ಫೋನ್ ಮಾಡ್ತಿದ್ದೆ ಅಡಿಯರ್? ಮನೆ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಆ ಕಾರ್ಯಪ್ಪ ಫೋನ್ನ ಡಿಸ್ಕನೆಕ್ಟ್ ಮಾಡ್ದ. ಹೋಗ್ಲಿ, ಮೊಬೈಲ್ ಟ್ರೈ ಮಾಡು. ಛೇ, ಫೋನ್ನ ಸ್ವಿಚ್ ಆಫ್ ಮಾಡ್ದ ಅವನು. ಡೋಂಟ್ ಬಿ ಅಪ್ಸೆಟ್ ಡಿಯರ್. ಹೇಗೂ ನಾಳೆ ನೀನು ಸೀತಾಪುರಕ್ಕೆ ಹೋಗ್ತಾ ಇದೀಯಲ್ಲ, ಒಂದು ದಿವಸದಲ್ಲಿ ಏನಾಗಿ ಹೋಗ್ಬಿಡತ್ತೆ? ಎಸ್, ಯು ಆರ್ ರೈಟ್ ಮದನ್. ನನ್ನ ಮುದ್ದಿನ ಮಗಳೇ, ನೀನು ಮನೆ ಬಿಟ್ಟು ಹೋದ ದಿನದಿಂದ ನನ್ನ ಬಾಳು ಶೂನ್ಯವಾಗಿದೆ. ನಿನ್ನ ನೆನಪಲ್ಲಿ ನಾನು ಕೊರಗಿ ಕೊರಗಿ ನೊಂದು ಹೋಗಿದ್ದೇನೆ. ನೀನು ಇಲ್ಲಿರುವಾಗ ನಾವೆಲ್ಲ ನಿನಗೆ ಬಾಧೆ ಕೊಟ್ಟಿರುವುದು ನಿಜ. ನಾವು ನಿನಗೆ ಮಾಡಿದ ಅನ್ಯಾಯ ಅಕ್ಷಮ್ಯ. ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ರಾಧಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಇನ್ನು ಮುಂದೆ ನಾವೆಲ್ಲ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಇದು ನನ್ನ ಪ್ರಮಾಣ ವಚನ. ನಿನ್ನನ್ನು ನೋಡಲು ನಾನು ಹಾತೊರೆಯುತ್ತಿದ್ದೇನೆ. ದಯವಿಟ್ಟು ನಮ್ಮ ಮನೆಗೆ ವಾಪಸ್ ಬಾ ಮಗು. ಇಂತಿ ನಿನ್ನ ಪ್ರೀತಿಯ ತಂದೆ ಕಾರ್ಯಪ್ಪ. ಮೊಬೈಲ್ 09341279687. ಸರಿಯಾಗೇ ಇದೆ ಅಪ್ಪ. ಮಾಲಿಂಗೇಶ್ವರ, ಇದನ್ನು ಓದಿ ಆದರೂ ರಾಧಾ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ. ಏನಪ್ಪ, ಏನಾಯ್ತು? ಹುಡುಗನ ಮನೆಗೆ ಹೋಗಿ ಬಂದ್ರ ಅಲ್ಲೇನದು ಅವಮಾನ ಆಯ್ತಾ ನಿಮಗೆ? ಅವಮಾನ ಯಾರೋ ಮಾಡ್ತಾರೆ ನನಗೆ. ನಾವು ಆ ಬ್ರೋಕರ್ ನಾನು ನಂಬರ್ದಾಗಿತ್ತು. ಪುರಂದರ ಕಮಿಷನ್ ಏಜೆಂಟ್ಗೋಸ್ಕರ ಎಂಥ ಕಚಡ ಸಂಬಂಧ ತೋರಿಸ. ಅವನು ಇನ್ನೊಂದು ಸಲ ಮನೆ ಹತ್ರ ಬರಲಿ, ಅವನ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ನನ್ನ ಹಳೆಯ ಫ್ರೆಂಡು ಕಾರ್ಯಪ್ಪನ ಮಗ ಜನ್ಮ ಸಿಕ್ಕಿದ್ದ. ಅವನು ಗೋವಿಂದನ್ ಕೃಷ್ಣಲೀಲೆಯೆಲ್ಲ ಹೇಳ್ದ. ಅಂಥವನಿಗೆ ನನ್ನ ಮಗಳನ್ನ ಕೊಡ್ತೀನ. ಸತ್ಯ, ದೇವರೇ ಈ ಸಂಬಂಧನ ತಪ್ಪಿಸ್ತ. ಅದೇನಾಯ್ತು ಅಂತ ಸರಿಯಾಗಿ ಬಿಡಿಸಿ ಹೇಳಪ್ಪ. ಗೋವಿಂದನಿಗೆ ಅವ್ರ ತೋಟದಲ್ಲಿ ಕೂಲಿ ಕೆಲಸ ಮಾಡೋರ ಮಗಳ ಮೇಲೆ ಪ್ರೀತಿ ಇತ್ತಂತೆ. ಅವಳನ್ನೇ ಮದುವೆ ಆಗಬೇಕು ಅಂತಿದ್ದಂತೆ.
ಅವ್ರ ತಾಯಿಗೆ ಹೇಗೋ ವಿಚಾರ ಗೊತ್ತಾಗಿ ಗಲಾಟೆ ಮಾಡಿ ನನ್ನ ಮಗಳನ್ನ ಗಂಟು ಹಾಕಕ್ಕೆ ನೋಡ್ತಾ ಇದ್ದಾರೆ.